फ्रेंड्स वेलकम बैक टू अवर यूट्यूब चैनल ಇಂದಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಪಾಲಿಸಿ ಬಗ್ಗೆ ಡಿಸ್ಕಸ್ ಮಾಡೋಣ ಒಬ್ಬ ಮನುಷ್ಯ ಎಷ್ಟು ಬೆಲೆ ಬಾಳ್ತಾನೆ ಅನ್ನೋದು ಅವನು ತನ್ನ ಜೀವಿತಾವಧಿಯಲ್ಲಿ ಗಳಿಸುವಂತ ಆದಾಯದ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗಿನ ಸಂಬಳಕ್ಕೆ ತಕ್ಕಂತೆ ತಾನು ನಿವೃತ್ತಿ ಹೊಂದುವವರೆಗೂ ಗಳಿಸಬಹುದಾದ ಆದಾಯವೇ ಹ್ಯೂಮನ್ ಲೈಫ್ ವ್ಯಾಲ್ಯೂ ಆರೋಗ್ಯ ಚೆನ್ನಾಗಿದ್ದು ಜೀವನದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿದ್ದರೆ ಆತನ ಕುಟುಂಬ ಸುಖ ಸಮೃದ್ಧಿಯ ಜೀವನ ನಡೆಸಬಲ್ಲುದು ಜೀವನವು ತುಂಬಾನೇ ಅನಿಶ್ಚಿತ ಘಟನೆಗಳಿಂದ ಕೂಡಿದ್ದು ಯಾವುದೇ ಅಹಿತಕರ ಘಟನೆಯಿಂದ ಸಾವುಂಟಾದ ಪಕ್ಷ ಆತನ ಫ್ಯಾಮಿಲಿ ಯಾವುದೇ ಆರ್ಥಿಕ ತೊಂದರೆ ಎದುರಿಸದೆ ಜೀವನ ಸಾಗಿಸಬೇಕು ಅಂತ ಇದ್ರೆ ಆತನ ಹ್ಯೂಮನ್ ಲೈಫ್ ವ್ಯಾಲ್ಯೂಗೆ ಈಕ್ವಲ್ ಆಗಿ ಒಂದು ಲೈಫ್ ಇನ್ಶೂರೆನ್ಸ್ ಪಾಲಿಸಿನ ಹೊಂದಿರಬೇಕಾಗುತ್ತೆ ಈ ರೀತಿ ನಿಮ್ಮ ಹ್ಯೂಮನ್ ಲೈಫ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಇನ್ಶೂರೆನ್ಸ್ ಪಾಲಿಸಿನ ಪಡ್ಕೊಳ್ಳಿ ಒಂದೊಮ್ಮೆ ನಿಮ್ಮ ಹ್ಯೂಮನ್ ಲೈಫ್ ವ್ಯಾಲ್ಯೂ 1 ಕೋಟಿಗೂ ಮಿಗಿಲಾಗಿದ್ರೆ LIC ಹೈ ನೆಟ್ವರ್ತ್ ಪಾಲಿಸಿ ಎಂದೇ ಹೆಸರುವಾಸಿಯಾಗಿರುವ ಜೀವನ್ ಶಿರೋಮಣಿ ಪಾಲಿಸಿಯನ್ನು ಹೊಂದಲು ಸಂಪೂರ್ಣ ಅರ್ಹತೆ ಹೊಂದಿರುತ್ತೀರಿ ಈ ಪಾಲಿಸಿಯಲ್ಲಿ ಕಟ್ಟಬಹುದಾದಂತ 1.5 ಲಕ್ಷ ರೂಪಾಯಿಗಳವರೆಗಿನ ಪ್ರೀಮಿಯಂ ಮೇಲೆ ATC ಬೆನಿಫಿಟ್ ಸಿಗುತ್ತೆ ಹಾಗೆ ರೆಗ್ಯುಲರ್ ಇಂಟರ್ವೆಲ್ ಗಳಲ್ಲಿ ಗ್ಯಾರಂಟೀಡ್ ಸರ್ವೈವಲ್ ಬೆನಿಫಿಟ್ ಸಿಗುತ್ತೆ ಪಾಲಿಸಿ ಟರ್ಮ್ ಮುಗಿದ ನಂತರ ಮೆಚುರಿಟಿ ಬೆನಿಫಿಟ್ ಸಿಗುತ್ತೆ ಇವೆಲ್ಲ ಅಂಡರ್ ಸೆಕ್ಷನ್ 1010D ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಹಾಗೆ ಈ ಪಾಲಿಸಿಯಲ್ಲಿ ಸೇರಿಸುವಂತ ಬೋನಸ್ ಗ್ಯಾರಂಟೀಡ್ ಎಡಿಷನ್ ಆಗಿದ್ದು ಪಾಲಿಸಿ ಬಾಂಡ್ ಅಲ್ಲೇ ಮೆನ್ಷನ್ ಆಗಿರುತ್ತೆ 1 ಕೋಟಿಯ ಪಾಲಿಸಿ ಆಗಿದ್ರೆ ಮೊದಲ 5 ವರ್ಷಗಳವರೆಗೆ ಸೇರಿಸುವ ಬೋನಸ್ ಪ್ರತಿ ವರ್ಷ 5 ಲಕ್ಷ ರೂಪಾಯಿಗಳ ಹಾಗೆ ಇರುತ್ತದೆ ಹಾಗೆ 6ನೇ ವರ್ಷದಿಂದ ಪಾಲಿಸಿ ಪ್ರೀಮಿಯಂ ಟರ್ಮ್ ಮುಗಿಯುವವರೆಗೂ ಪ್ರತಿ ವರ್ಷ 5,50,000 ರೂಪಾಯಿಗಳ ಹಾಗೆ ಬೋನಸ್ ಅನ್ನ ಸೇರಿಸ್ತಾರೆ ಪಾಲಿಸಿ ಅವಧಿ ಮುಗಿದ ನಂತರ ಪಾಲಿಸಿ ಮೆಚುರಿಟಿ ಆಗುತ್ತೆ ಮೆಚುರಿಟಿ ಆದ ನಂತರ ಸಮ್ ಶೂಡ್ ಆನ್ ಮೆಚುರಿಟಿ ಅಂತ ಹೇಳಿದ್ರೆ ಬೇಸಿಕ್ ಸಮ್ ಶೂಡ್ ಅಲ್ಲಿ ಕೊಟ್ಟಿರುವಂತಹ ಸರ್ವೈವಲ್ ಬೆನಿಫಿಟ್ ನ ಮೈನಸ್ ಮಾಡಿ ಅದಕ್ಕೆ ಗ್ಯಾರಂಟೀಡ್ ಎಡಿಷನ್ಸ್ ಲಾಯಲ್ಟಿ ಎಡಿಷನ್ಸ್ ಎಲ್ಲ ಸೇರಿಸಿ ಕೊಡ್ತಾರೆ ಒಂದೊಮ್ಮೆ ಪಾಲಿಸಿ ಇನ್ಫೋರ್ಸ್ ಅಲ್ಲಿರುವಾಗ ಮೊದಲ 5 ವರ್ಷಗಳಲ್ಲೇ ಡೆತ್ ಆಯ್ತು ಅಂತ ಹೇಳಿದ್ರೆ ಸಮ್ ಶೂಡ್ ಆನ್ ಡೆತ್ ಈಕ್ವಲ್ ಟು 125% ಆಫ್ ಬೇಸಿಕ್ ಸಮ್ ಶೂಡ್ ನ ಕೊಡ್ತಾರೆ ಅದ್ರ ಜೊತೆಗೆ ಸೇರಿಸಿರುವಂತಹ ಗ್ಯಾರಂಟೀಡ್ ಎಡಿಷನ್ ಕೊಡ್ತಾರೆ ಹಾಗೆ 5 ವರ್ಷಗಳ ನಂತರ ಏನಾನ ಡೆತ್ ಆಯ್ತು ಅಂತ ಹೇಳಿದ್ರೆ ಈ ಸಮ್ ಶೂಡ್ ಆನ್ ಡೆತ್ 125% ಆಫ್ ಬೇಸಿಕ್ ಸಮ್ ಶೂಡ್ ಜೊತೆಗೆ ಸೇರಿಸಿರುವಂತಹ ಗ್ಯಾರಂಟೀಡ್ ಎಡಿಷನ್ ಲಾಯಲ್ಟಿ ಎಡಿಷನ್ ಸಹ ಸೇರಿಸಿ ಕೊಡ್ತಾರೆ ಹಾಗೆ ಈ ಪಾಲಿಸಿ ಅವಧಿ ಮುಗಿಲಿಕ್ಕೆ ಕೊನೆಯ 4 ವರ್ಷಗಳಿರುವಾಗ ಪ್ರೀಮಿಯಂ ಪೇಮೆಂಟ್ ಸ್ಟಾಪ್ ಆಗುತ್ತೆ ಸರ್ವೈವಲ್ ಬೆನಿಫಿಟ್ ಸ್ಟಾರ್ಟ್ ಆಗುತ್ತೆ ಒಂದೊಮ್ಮೆ ಪಾಲಿಸಿ ಟರ್ಮ್ ನ 14 ವರ್ಷಕ್ಕೆ ತಕೊಂಡ್ರೆ 10 ಮತ್ತು 12ನೇ ವರ್ಷಕ್ಕೆ 30% ಬೇಸಿಕ್ ಸಮ್ ಶೂಡ್ ಕೊಡ್ತಾರೆ 16 ವರ್ಷದ ಪಾಲಿಸಿ ಟರ್ಮ್ ಆಗಿದ್ರೆ 12 ಮತ್ತು 14ನೇ ವರ್ಷಕ್ಕೆ 35% ಬೇಸಿಕ್ ಸಮ್ ಶೂಡ್ ಕೊಡ್ತಾರೆ ಹಾಗೆ ಪಾಲಿಸಿ ಟರ್ಮ್ 18 ಆಗಿದ್ರೆ 14 ಮತ್ತು 16ನೇ ವರ್ಷಕ್ಕೆ 40% ಬೇಸಿಕ್ ಸಮ್ ಶೂಡ್ ಕೊಡ್ತಾರೆ ಹಾಗೆ ಕೊನೆಯದಾಗಿ 20 ವರ್ಷದ ಟರ್ಮ್ ಇದ್ರೆ 45% ಬೇಸಿಕ್ ಸಮ್ ಶೂಡ್ ನ 16 ಮತ್ತು 18ನೇ ಪಾಲಿಸಿ ಆನಿವರ್ಸರಿಗೆ ಕೊಡ್ತಾರೆ ಈ ರೀತಿ ಸಿಗುವಂತಹ ಸರ್ವೈವಲ್ ಬೆನಿಫಿಟ್ ಅನ್ನ ಮುಂದೂಡುವಂತ ಆಪ್ಷನ್ ಸಹ ಇದ್ದು ಮುಂದೂಡಿರುವಂತ ಪೀರಿಯಡ್ ಗೆ IRDA ನಿಗದಿಪಡಿಸಿರುವ ಇಂಟ್ರೆಸ್ಟ್ ಅನ್ನು ಸಹ ಸೇರಿಸ್ತಾ ಹೋಗ್ತಾರೆ ಈ ರೀತಿ ಮುಂದೂಡಿರುವಂತ ಸರ್ವೈವಲ್ ಬೆನಿಫಿಟ್ ನ ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪಾಲಿಸಿ ಮೆಚುರಿಟಿ ಆದಾಗ ಅಥವಾ ಡೆತ್ ಕ್ಲೇಮ್ ಆದಾಗ ಅಥವಾ ಪಾಲಿಸಿ ಸರೆಂಡರ್ ಮಾಡಿದಾಗ ಸಿಗುವಂತ ಬೆನಿಫಿಟ್ ಗಳ ಜೊತೆಗೆ ಇದನ್ನು ಸಹ ಕೊಡ್ತಾರೆ ಹಾಗೆ ಪಾಲಿಸಿ ಅವಧಿ ಮುಗಿದು ಮೆಚುರಿಟಿ ಆಯಿತು ಅಂತ ಹೇಳಿದ್ರೆ 14 ವರ್ಷದ ಪಾಲಿಸಿ ಆಗಿದ್ರೆ ಬೇಸಿಕ್ ಸಮ್ ಶೂಡ್ ನ 40% 16 ವರ್ಷದ ಪಾಲಿಸಿ ಟರ್ಮ್ ಆಗಿದ್ರೆ ಬೇಸಿಕ್ ಸಮ್ ಶೂಡ್ ನ 30% 18 ವರ್ಷದ ಪಾಲಿಸಿ ಟರ್ಮ್ ಆಗಿದ್ರೆ ಬೇಸಿಕ್ ಸಮ್ ಶೂಡ್ ನ 20% 20 ವರ್ಷದ ಪಾಲಿಸಿ ಟರ್ಮ್ ಆಗಿದ್ರೆ ಬೇಸಿಕ್ ಸಮ್ ಶೂಡ್ ನ 10% ಜೊತೆಗೆ ಗ್ಯಾರಂಟೀಡ್ ಎಡಿಷನ್ಸ್ ಲಾಯಲ್ಟಿ ಎಡಿಷನ್ಸ್ ಎಲ್ಲ ಸೇರಿಸಿ ಮೆಚುರಿಟಿ ಬೆನಿಫಿಟ್ ನ ಸೆಟ್ಲ್ ಮಾಡ್ತಾರೆ ಇನ್ನೊಂದು
ಉತ್ತಮವಾದ ಅಟ್ರಾಕ್ಷನ್ ಈ ಪಾಲಿಸಿಯಲ್ಲಿರೋದು ಅದು ಏನಂತ ಹೇಳಿದ್ರೆ ಇನ್ಬಿಲ್ಟ್ ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ಟು ಎಲ್ ಐ ಸಿಯ ಇಲ್ಲಿ ತನಕದ ಯಾವುದೇ ಇನ್ಶೂರೆನ್ಸ್ ಪಾಲಿಸಿಯಲ್ಲೂ ಈ ಬೆನಿಫಿಟ್ ಇಲ್ಲ. ಈ ಬೆನಿಫಿಟ್ನ ಪಡ್ಕೊಳ್ಳಿಕ್ಕೆ ಯಾವುದೇ ಎಕ್ಸ್ಟ್ರಾ ಪ್ರೀಮಿಯಂನ ಕಟ್ಟಬೇಕಂತಿರಲ್ಲ. ಪಾಲಿಸಿಯ ಬೇಸಿಕ್ ಸಮಶೂಡು ಎಷ್ಟಿರುತ್ತೋ ಅದರ 10% ಅಷ್ಟು ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ಪಾಲಿಸಿ ಜೊತೆಗೆ ಇರುತ್ತೆ. ಇದರ ಬೆನಿಫಿಟ್ ಏನಂತ ಹೇಳಿದ್ರೆ ಇದರಲ್ಲಿ 15 ಕ್ರಿಟಿಕಲ್ ಇಲ್ನೆಸ್ನ ಮೆನ್ಷನ್ ಮಾಡಿದ್ದಾರೆ. ಈ ಮೆನ್ಷನ್ಡ್ 15 ಕ್ರಿಟಿಕಲ್ ಇಲ್ನೆಸ್ ಅಲ್ಲಿ ಯಾವುದೇ ಒಂದು ಡಯಾಗ್ನೋಸ್ ಆಯಿತು ಅಥವಾ ಅಕರ್ ಆಯಿತು ಅಂತ ಹೇಳಿದ್ರೆ ಆಗ ಎಲಿಜಿಬಲ್ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಸಮಶೂರ್ನ ಕ್ಲೇಮ್ ಮಾಡ್ಕೋಬಹುದು. ಈ ರೀತಿಯ ಕ್ಲೇಮ್ ಅನ್ನ ಎಲ್ ಐ ಸಿ ಅಡ್ಮಿಟ್ ಮಾಡ್ಕೋತು ಅಂತ ಹೇಳಿದ್ರೆ ಮುಂದಿನ 2 ವರ್ಷಗಳವರೆಗೂ ಪಾಲಿಸಿಯ ಪೂರ್ತಿ ಪ್ರೀಮಿಯಮ್ಮು ವಿದೌಟ್ ಇಂಟ್ರೆಸ್ಟು ವಿದೌಟ್ ಪಾಲಿಸಿ ಲ್ಯಾಪ್ಸು ಮುಂದೂಡುವಂಥ ಅವಕಾಶ ಸಿಗುತ್ತೆ. ಈ ಪೀರಿಯಡಲ್ಲಿ ಒಂದೊಮ್ಮೆ ಪಾಲಿಸಿ ಹೋಲ್ಡರ್ನ ಡೆತ್ ಆಯಿತು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಡ್ಯೂನ ಡಿಡಕ್ಟ್ ಮಾಡಿಕೊಂಡು ಫುಲ್ ಕ್ಲೇಮ್ ಅನ್ನ ಸೆಟ್ಲ್ ಮಾಡ್ತಾರೆ. ಈ ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ನ ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಪಾಲಿಸಿ ಹೋಲ್ಡರ್ಗೆ ಬೇಕಿದ್ರೆ ಸೆಕೆಂಡ್ ಒಪಿನಿಯನ್ ತಗೊಳ್ಳೋ ಅವಕಾಶ ಸಹ ಇದೆ. ಹಾಗಾದ್ರೆ ಹೆಮ್ಮೆಯ ಪ್ರತೀಕ ಅಂತಾನೆ ಹೇಳಲಾಗುವ ಈ ಜೀವನ್ ಶಿರೋಮಣಿ ಪಾಲಿಸಿ ಖರೀದಿ ಮಾಡ್ಬೇಕಂತ ಹೇಳಿದ್ರೆ ಏನೇನ್ ಕಂಡೀಷನ್ಸ್ ಏನೇನ್ ರಿಸ್ಟ್ರಿಕ್ಷನ್ಸ್ ಇದೆ ನೋಡೋಣ. ಮೊದಲನೇದಾಗಿ ಏಜೆಂಟ್ ಎಂಟ್ರಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ 18 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು, 14 ವರ್ಷದ ಪಾಲಿಸಿ ಆದ್ರೆ 55 ಅಥವಾ ಅದ್ರ ಒಳಗಡೆ ಇರಬೇಕು, 16 ವರ್ಷದ ಪಾಲಿಸಿ ಆದರೆ 51 ಅಥವಾ ಅದರ ಒಳಗಡೆ ಏಜ್ ಆಗಿರಬೇಕು, 18 ವರ್ಷದ ಪಾಲಿಸಿ ಆದರೆ 48 ಅಥವಾ ಅದರ ಒಳಗಿರಬೇಕು, 20 ವರ್ಷದ ಪಾಲಿಸಿ ಆಗಿದ್ರೆ 45 ಅಥವಾ ಅದರ ಒಳಗಡೆ ವಯಸ್ಸಲ್ಲಿ ಇರಬೇಕಾಗುತ್ತೆ. ಹಾಗೆ ಈ ಪಾಲಿಸಿಯ ಮಿನಿಮಮ್ ಬೇಸಿಕ್ ಸಮ್ ಅಶ್ಯೂರ್ಡ್ 1 ಕೋಟಿ ರೂಪಾಯಿ ಇರುತ್ತೆ. ಅದಕ್ಕಿಂತ ಜಾಸ್ತಿ ತಗೋಬಹುದು, ಕಮ್ಮಿ ತಗೊಳ್ಳಿಕ್ಕೆ ಆಗಲ್ಲ. ಹಾಗೆ ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ ಪಾಲಿಸಿ ಟರ್ಮ್ಗೆ ತಕ್ಕಂಗೆ 65-69 ಇದೆ. ಹಾಗೆ ರೈಡರ್ಗಳ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಆಕ್ಸಿಡೆಂಟಲ್ ಡೆತ್ ಅಂಡ್ ಡಿಸಬಿಲಿಟಿ ಬೆನಿಫಿಟ್ ರೈಡರು, ಆಕ್ಸಿಡೆಂಟಲ್ ಬೆನಿಫಿಟ್ ರೈಡರು, ನ್ಯೂ ಟರ್ಮ್ ಅಶ್ಯೂರೆನ್ಸ್ ರೈಡರು, ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ರೈಡರು ಮುಂತಾದವುಗಳನ್ನ ಸೇರಿಸ್ಕೋಬಹುದು. ಹಾಗೆ ಪಾಲಿಸಿ ಮೆಚುರಿಟಿ ಬೆನಿಫಿಟ್ನ ಹಾಗೆ ಡೆತ್ ಬೆನಿಫಿಟ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಸೆಟ್ಲ್ಮೆಂಟ್ ಆಪ್ಷನ್ ಅಲ್ಲಿ ಬೇಕಿದ್ರೆ ಆಪ್ಟ್ ಮಾಡ್ಕೋಬಹುದು. ಪ್ರೀಮಿಯಂ ಪೇಮೆಂಟ್ನ ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಮಂತ್ಲಿ ಮೋಡ್ ಅಲ್ಲಿ ಪೇ ಮಾಡ್ಕೋಬಹುದು. ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ ಮೋಡ್ ಆಗಿದ್ರೆ 30 ಡೇಸ್ ಗ್ರೇಸ್ ಪೀರಿಯಡ್ ಇರುತ್ತೆ, ಮಂತ್ಲಿ ಮೋಡ್ ಆಗಿದ್ರೆ 15 ಡೇಸ್ ಗ್ರೇಸ್ ಪೀರಿಯಡ್ ಇರುತ್ತೆ. ಲ್ಯಾಪ್ಸ್ ಆಗಿರೋ ಪಾಲಿಸಿನ ಡ್ಯೂ ಡೇಟ್ ಇಂದ 6 ಮಂತ್ಸ್ ಒಳಗಡೆ ಕಟ್ಟಿದ್ರೆ ಇನ್ಸ್ಟಂಟ್ ರಿವೈವಲ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ DGH ಅಂದ್ರೆ ಡಿಕ್ಲರೇಷನ್ ಆಫ್ ಗುಡ್ ಹೆಲ್ತ್ ಫಾರ್ಮ್ನ ಫಿಲ್ಅಪ್ ಮಾಡಿ ರಿವೈವಲ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ರಿವೈವಲ್ ನ ಫಸ್ಟ್ ಅನ್ಪೇಡ್ ಪ್ರೀಮಿಯಂ ಇಂದ 5 ಇಯರ್ಸ್ ಒಳಗಡೆ ಮಾಡ್ಕೋಬಹುದು. ಈ ರೀತಿ ಗ್ರೇಸ್ ಪೀರಿಯಡ್ ಅಲ್ಲಿ ಪ್ರೀಮಿಯಂ ನ ಕಟ್ಟಿಲ್ಲ ಅಂತ ಹೇಳಿದ್ರೆ ಪಾಲಿಸಿ ಲ್ಯಾಪ್ಸ್ ಆಗುತ್ತೆ. ಈ ಲ್ಯಾಪ್ಸ್ ಪೀರಿಯಡ್ ಅಲ್ಲಿ ಏನಾದ ಕ್ಲೇಮ್ ಅರೈಸ್ ಆಯ್ತು ಅಂತ ಹೇಳಿದ್ರೆ ತುಂಬಾನೇ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಹಾಗೆ ಈ ಪಾಲಿಸಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಅಟ್ಲೀಸ್ಟ್ 1 ಇಯರ್ ಪ್ರೀಮಿಯಂ ನ ಕಂಪ್ಲೀಟ್ ಆಗಿ ಕಟ್ಟದಿದ್ರೆ, ಆಮೇಲೆ ಪ್ರೀಮಿಯಂ ನ ಕಟ್ಟದೆ ಪಾಲಿಸಿ ಲ್ಯಾಪ್ಸ್ ಆಯ್ತು ಅಂತ ಹೇಳಿದ್ರೆ ಪಾಲಿಸಿ ಪೇಡ್ ಅಪ್ ಕಂಡೀಷನ್ಸ್ಗೆ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಪಾಲಿಸಿ ಟರ್ಮ್ ಅಲ್ಲಿ ಡೆತ್ ಆಯ್ತು ಅಂತ ಹೇಳಿದ್ರೆ ಡೆತ್ ಪೇಡ್ ಅಪ್ ಸಮಶೂರ್ ಕೊಡ್ತಾರೆ, ಅದ್ರ ಜೊತೆಗೆ ಪ್ರೀಮಿಯಂ ಕಟ್ಟಿರುವ ಅವಧಿಯ ಗ್ಯಾರಂಟಿ ಡೇಷನ್. ಹಾಗೆ 5 ಇಯರ್ಸ್ ಮೇಲೆ ಡೆತ್ ಆಗಿದ್ರೆ ಅದ್ರ ಲಾಯಲ್ಟಿ ಅಡಿಷನ್ಸ್ ಸಹ ಸೇರಿಸಿ ಕೊಡ್ತಾರೆ. ಹಾಗೆ ಇದೇ ರೀತಿಯ ಬೆನಿಫಿಟ್ ಇನ್ಬಿಲ್ಟ್ ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ಗೂ ಸಹ ಅಪ್ಲೈ ಆಗುತ್ತೆ. ಇನ್ ಕೇಸ್ ಪಾಲಿಸಿ ಪೇಡ್ ಅಪ್ ಪೀರಿಯಡ್ ಅಲ್ಲಿ ಯಾವುದೇ ರೀತಿಯ ಕ್ರಿಟಿಕಲ್ ಇಲ್ನೆಸ್ ಡಯಾಗ್ನೋಸ್ ಆಯ್ತು ಅಂತ ಹೇಳಿದ್ರೆ ಕ್ರಿಟಿಕಲ್ ಇಲ್ನೆಸ್ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ನ ಕ್ಲೇಮ್ ಮಾಡ್ಕೋಬಹುದು. ಹಾಗೆ ಪೇಡ್ ಅಪ್ ಪಾಲಿಸಿಯಲ್ಲಿ ಸರ್ವೈವಲ್ ಬೆನಿಫಿಟ್ ಡ್ಯೂ ಬಂತು ಅಂತ ಹೇಳಿದ್ರೆ ರೆಡ್ಯೂಸ್ ಸರ್ವೈವಲ್ ಬೆನಿಫಿಟ್ ನ ಪೇ ಮಾಡ್ತಾರೆ. ಹಾಗೆ ಮೆಚುರಿಟಿ ಡ್ಯೂ ಡೇಟ್ ಬಂತು ಅಂತ ಹೇಳಿದ್ರೆ ಈ ರೀತಿ ರೆಡ್ಯೂಸ್ ಮಾಡಿರುವ ಮೆಚುರಿಟಿ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ನ ಪೇ ಮಾಡ್ತಾರೆ. ಹಾಗೆ 1 ಇಯರ್ ಅಥವಾ ಅದಕ್ಕಿಂತ ಜಾಸ್ತಿ ವರ್ಷ ಪ್ರೀಮಿಯಂ ಕಟ್ಬಿಟ್ಟು ಪೇಡ್ ಅಪ್ ಬೆನಿಫಿಟ್ಸ್ ಬೇಡ, ಸರೆಂಡರ್ ಮಾಡ್ತೇನೆ ಅಂತ ಹೇಳಿದ್ರೆ ಗ್ಯಾರಂಟೀಡ್ ಸರೆಂಡರ್ ವ್ಯಾಲ್ಯೂ, ಸ್ಪೆಷಲ್ ಸರೆಂಡರ್ ವ್ಯಾಲ್ಯೂ ಯಾವ್ದು ಜಾಸ್ತಿ ಇರುತ್ತೋ ನೋಡ್ತಾರೆ, ಅದನ್ನ ಪೇ ಮಾಡ್ತಾರೆ. ಸ್ಪೆಷಲ್ ಸರೆಂಡರ್ ವ್ಯಾಲ್ಯೂ IRDA ಫ್ರಮ್ ಟೈಮ್ ಟು ಟೈಮ್
ಟೈಮ್ ಡಿಸೈಡ್ ಮಾಡಿರುವ ಫ್ಯಾಕ್ಟರ್ ಪ್ರಕಾರ ಇರುತ್ತೆ. ಹಾಗಾದ್ರೆ ಬೇರೆ ಬೇರೆ ಇನ್ಬಿಲ್ಟ್ ಬೆನಿಫಿಟ್ ಗಳನ್ನ ಹೊಂದಿರುವಂತ ಈ ಪಾಲಿಸಿನ ಪಡ್ಕೋಬೇಕಂತ ಹೇಳಿದ್ರೆ 30 ವರ್ಷ ವಯಸ್ಸಿನವರಾಗಿದ್ರೆ 20 ವರ್ಷ ಪಾಲಿಸಿ ಟರ್ಮ್ ತಗೊಂಡ್ರೆ 693,350 ರೂಪಾಯಿನ 16 ವರ್ಷಗಳವರೆಗೆ ಪ್ರತಿ ವರ್ಷ ಕಟ್ಟಬೇಕಾಗುತ್ತೆ. ಅದೇ ರೀತಿ ಬೇರೆ ಬೇರೆ ಪಾಲಿಸಿ ಟರ್ಮ್ ಬೇರೆ ಬೇರೆ ಏಜ್ ಗ್ರೂಪ್ ಗೆ ಏನ್ ಪ್ರೀಮಿಯಂ ಚಾರ್ಜ್ ಆಗುತ್ತೆ ಅನ್ನೋದನ್ನ ಈ ಚಾರ್ಟ್ ಪ್ರಕಾರ ನೋಡ್ಕೋಬಹುದು. ಸ್ನೇಹಿತರೆ, ಶ್ರೀಮಂತರಿಗೋಸ್ಕರ ಇರುವ ಶ್ರೀಮಂತ LIC ಪಾಲಿಸಿ ಈ ಜೀವನ್ ಶಿರೋಮಣಿ. ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆಗಳು ಸಜೆಷನ್ಸ್ ಏನಾನ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿದರೆ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮ್ಮನ್ನು ಕೂಡಲೇ ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋ ಹೊಸ ಕಾನ್ಸೆಪ್ಟ್ ಜೊತೆಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.